This could be good for me. Lately I was feeling like I need a purpose. But when you talk to me, give me the impression that I won't scratch your surface. Welcome back again friends. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಾನಿವತ್ತು ಈಸಿಯಾಗಿ ಚಿಕನ್ದು ಕಬಾಬ್ ಹೇಳ್ಬೋದು, ಇಲ್ಲ ಟಿಕ್ಕಿ ಹೇಳ್ಬೋದು, ಅದನ್ನು ಹೇಗೆ ಮಾಡೋದು ಈಸಿಯಾಗಿ ಬೇಗ ಒಂದು 5-10 ನಿಮಿಷದಲ್ಲಿ ಇದೆಲ್ಲ ಮಿಕ್ಸ್ಚರ್ ರೆಡಿ ಮಾಡ್ಕೋಬೋದು, ಅದು ಹೇಗೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಇನ್ನೊಂದು ಸ್ಟೈಲ್ ಆಫ್ ಮಾಡಿದ್ದೀನಿ. ಇದು ಬ್ರೆಡ್ಡೆಲ್ಲ ಯೂಸ್ ಮಾಡ್ದಲ್ಲೇ, ಹಾಗೆ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡ್ದಲ್ಲೇ ಇರೋ ಈಸಿಯಾಗಿ ಮಾಡೋ ರೆಸಿಪಿ ಇದು. ನಿಮ್ಮ ಮನೇಲಿ ಮಕ್ಕಳಿದ್ರಂತೂ ತುಂಬ ಇಷ್ಟ ಆಗುತ್ತೆ. ಒಂದು ಕಡೆ ಬಿರಿಯಾನಿ ಮಾಡ್ಕೊಂಡು ಒಂದು ಕಡೆ ಈ ಟಿಕ್ಕಿ ರೆಡಿ ಮಾಡಿಕೊಂಡ್ರೆ ಬಿರಿಯಾನಿ ಜೊತೆ ಸರ್ವ್ ಮಾಡೋಕ್ಕೂ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ನೋಡ್ತಾ ಇರೋ ಹಾಗೆ ನಾನು ಕಾರ್ನ್ಫ್ಲಾರು, ಚಿಲ್ಲಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಚಿಲ್ಲಿ ಪೌಡರು, ಗರಂ ಮಸಾಲ, ಧನಿಯಾ ಪುಡಿ ಎಲ್ಲ ಹಾಕಿ ಒಂದ್ಸತಿ ಆಗಲೇ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಉಪ್ಪೆಲ್ಲ ಹಾಕಿ ಆಮೇಲೆ ಸ್ವಲ್ಪ ಆನಿಯನ್ ಫ್ರೈ ಮಾಡಿಕೊಂಡು ಗ್ರೀನ್ ಚಿಲ್ಲಿ, ಕಾರ್ನ್ಫ್ಲವರು ಮತ್ತು ಹೇಳಕ್ಕೆ ಮರೆತೆ ಕಡಲೆ ಹಿಟ್ಟು ಹಾಕಿದ್ದೀನಿ ನಾನು ಪ್ರೀವಿಯಸ್ಸಾಗಿ, ಅದು ಬೈಂಡ್ ಆಗಲಿ ಅಂತ. ಲಾಸ್ಟಲ್ಲಿ ಎಗ್ಗು, ಆನಿಯನ್ನು, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ನೀಟಾಗಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಎಷ್ಟು ಮಿಕ್ಸ್ ಮಾಡ್ತೀರೋ ಅಷ್ಟು ಬ್ಲೆಂಡಿಂಗು ಚೆನ್ನಾಗಾಗುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಇಟ್ಟರೂ ಸಾಕಾಗುತ್ತೆ. ಇಡ್ಲಿನಾದರೂ ತೀರಾ ಅರ್ಜೆಂಟ್ ಇದ್ದರೂ ಮಾಡ್ಕೊಬೋದು, ಬಟ್ ಇಟ್ಟರೆ ಚೆನ್ನಾಗಿ ಮ್ಯಾಗ್ನೇಟ್ ಆಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಷ್ಟೇ, ಈ ಥರ ನಾವು ಮಾಮೂಲಿ ವಡೆ ಮಾಡ್ತೀವಲ್ಲ ಆ ಥರ ಮಾಡಿಬಿಟ್ಟು ತವ ಮೇಲೆ ಫ್ರೈ ಮಾಡಿದ್ರೆ ಸೂಪರಾಗಿರೋ, ಈಸಿಯಾಗಿರೋ ಚಿಕನ್ ಟಿಕ್ಕಾ ರೆಸಿಪಿ ರೆಡಿ ಆಯಿತು. ಟ್ರೈ ಮಾಡಿ ಹೇಗನ್ನಿಸ್ತು ಅಂತ ತಿಳಿಸಿ. ನಾನು ಅದನ್ನು ಬಿರಿಯಾನಿ ಜೊತೆ ಸರ್ವ್ ಮಾಡಿದ್ದೆ. ನೀವು ಅಕಸ್ಮಾತ್ ಈ ಡಿಶ್ನ ಇಷ್ಟಪಟ್ಟು ಟ್ರೈ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಹಾಗೆ ಇವತ್ತಿನ ಕಂಟೆಂಟ್ ಏನು ಅಂದರೆ, ಟಿಶ್ಯೂ ಪೇಪರ್ ರೋಲ್ದು ಖಾಲಿ ಆದಮೇಲೆ ಈ ಟ್ಯೂಬ್ ಮಿಕ್ಕಿರುತ್ತಲ್ಲ, ಅಂದರೆ ಇರುತ್ತಲ್ಲ ವೇಸ್ಟಾಗಿ, ನಾವು ಆಚೆಗೆ ಹಾಕ್ತೀವಿ, ಅದನ್ನು ಯೂಸ್ ಮಾಡ್ಕೊಂಡು ಒಂದು ಡಿಸೈನರ್ ಪೀಸು ಅಂದರೆ 200-300 ರೂಪಾಯಿ ಆಗುತ್ತೆ, ನಾವು ಅದನ್ನು ಕೇವಲ ಒಂದು 10 ರೂಪಾಯಲ್ಲಿ ಮಾಡೋಣ ಅಂತ. ಬನ್ನಿ ಅದನ್ನು ಹೇಗೆ ಮಾಡೋಣ ಅಂತ ಸ್ಟಾರ್ಟ್ ಮಾಡೋಣ. ನಾನು ಇದನ್ನು ನೀವು ನೋಡ್ತಾ ಇರೋ ಹಾಗೆ ಇದು ಓಲ್ಡ್ ಕ್ಯಾಂಡಲ್ಲು. ಕ್ಯಾಂಡಲ್ನ ನೀಟಾಗಿ ನಿಮ್ಗೆ ಹೇಗೆ ಈಸಿ ಆಗುತ್ತೋ ಹಾಗೆ ಕಟ್ ಮಾಡಿಕೊಂಡು ಥ್ರೆಡ್ಡೆಲ್ಲ ರಿಮೂವ್ ಮಾಡ್ಕೊಳ್ಳಿ. ಅದು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೊಂದು ಬೌಲಲ್ಲಿ ಬಿಸಿನೀರು ಇಟ್ಕೊಳ್ಳಿ. ಅದು ಬಿಸಿ ಆಗೋ ಅಷ್ಟೊತ್ತಿಗೆ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮಾಡಿಕೊಂಡು ನೀವು ಯಾವುದು ಯೂಸ್ ಮಾಡಲ್ವೋ ಆ ಥರ ಯಾವುದರ ಒಂದು ಈ ಥರ ಬೌಲ್ ತೊಗೊಂಡು ಬಿಸಿಯಾಗಿರೋ ನೀರಲ್ಲಿ ಇಟ್ಬಿಟ್ಟು ಕ್ಯಾಂಡಲ್ನ ಮೆಲ್ಟ್ ಮಾಡಿ ಡೈರೆಕ್ಟ್ ಫ್ಲೇಮಲ್ಲಿ ಇಡೋಕೆ ಹೋಗಬೇಡಿ. ಈ ಥರ ಡಬಲ್ ಬಾಯ್ಲ್ ಮಾಡಿಕೊಂಡು, ನಾವು ಥ್ರೆಡ್ ತೊಗೊಂಡಿದ್ವಲ್ಲ ಆವಾಗಲೇ ತೋರಿಸಿದ್ನಲ್ಲ ನಿಮ್ಮ ವಿಡಿಯೋ ಸ್ಟಾರ್ಟಿಂಗಲ್ಲ, ಆ ಥ್ರೆಡ್ ತೊಗೊಂಡು ಆ ಲೂಪಿಂದ ಒಳಗಡೆ ತಕ್ಕೊಳ್ಳಿ. ಆಮೇಲೆ ನಾನು ಕ್ಯಾಂಡಲ್ಗೆ ಕಲರ್ ಆ್ಯಡ್ ಮಾಡೋಕ್ಕೋಸ್ಕರ ಪಿಂಕ್ ಕಲರ್ದು ವ್ಯಾಕ್ಸ್ ಕ್ರೇಯಾನ್ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ಮಕ್ಕಳಿರೋ ಮನೇಲಂತೂ ಡೆಫಿನೆಟ್ ಆಗಿರುತ್ತೆ. ಆಮೇಲೆ ನಾನು ಒಂದು ಲೇಯರು ಆಲ್ರೆಡಿ ಕ್ಯಾಂಡಲ್ ಹಾಕಿದ್ದೆ, ಸೊ ದಟ್ ಅದು ಲೂಪು ಸ್ಟಿಕ್ ಆಗಲಿ, ಅದು ಆಚೆ ವ್ಯಾಕ್ಸ್ ಬರ್ದಲ್ಲಿ ಇರಲಿ ಅಂದ್ಬಿಟ್ಟು. ನೀವು ಅಷ್ಟೇ ಫಸ್ಟ್ ಒಂದು ಸತಿ ಹಾಕಿ ಅದನ್ನು ಬಿಟ್ಟಿರಿ, ಆಮೇಲೆ ಸ್ವಲ್ಪ ಸೆಮಿ ಡ್ರೈ ಆದಮೇಲೆ ಮಾಮೂಲಿ ಮಿಕ್ಸ್ಚರ್ನ ಹಾಕ್ಕೊಂಡು ಪೋರ್ ಮಾಡ್ಕೊಂಡು ಇಟ್ಕೊಂಡ್ರೆ ಅದು ಸೆಟ್ಟಾಗಿ ಟೈಮ್ ಬಿಟ್ಟರೆ ಈಸಿಯಾಗಿರೋ ಮಾರ್ಬಲ್ ಎಫೆಕ್ಟ್ ಕೊಡೋ ಅಂಥ ಸೂಪರ್ ಡೂಪರ್ ಆಗಿರೋ ಡಿಸೈನರ್ ಕ್ಯಾಂಡಲ್ಲು ರೆಡಿ ಆಗುತ್ತೆ. ನೀವು ಬೇಕಾದ್ರೆ ಆನ್ಲೈನಲ್ಲಿ ಸರ್ಚ್ ಮಾಡಿ ಮಾರ್ಬಲ್ ಎಫೆಕ್ಟ್ ಇರೋ ಕ್ಯಾಂಡಲ್ ರೇಟ್ ಏನಿದೆ, ಪ್ರೈಸ್ ಏನಿದೆ ಅಂತ. ನಾನು ಒಂದು ಸ್ವಲ್ಪ ಚಿಕ್ಕದು ಮೀಡಿಯಮ್ ಸೈಜ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ನಿಮಗೆ ಇನ್ನೂ 2 ಕ್ಯಾಂಡಲ್ ಸೇರಿಸಿದ್ರೆ ಸ್ವಲ್ಪ ದೊಡ್ಡದೇ ಕ್ಯಾಂಡಲ್ ಬರುತ್ತೆ, ಬಟ್ ನಂಗೆ ಕ್ಯೂಟಾಗಿ ಟೈನಿ ಆಗಿ ಬೇಕಾಗಿದ್ದರಿಂದ ಚಿಕ್ಕದು ಮಾಡಿದ್ದೀನಿ. ನೀವು ಬೇಕಾದರೆ ನಿಮ್ಗೆ ಇಷ್ಟ ಆಗೋ ಥರ ಸ್ವಲ್ಪ ದೊಡ್ಡದು ಮಾಡ್ಕೋಬೋದು. ನಾನು ಆಮೇಲೆ ಫೆವಿಕಾಲ್ ತೊಗೊಂಡು ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಫೆವಿಕಾಲ್ ತೊಗೊಂಡು ಎಲ್ಲ ಕಡೆ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಮಾಡಿಕೊಂಡು ಗೋಲ್ಡನ್ ಡಸ್ಟ್ ಕಲರ್ ಬರುತ್ತಲ್ಲ ಅದರಲ್ಲಿ ಈ ಥರ ಟಚ್ ಕೊಟ್ಟರೆ ಅದು ಗ್ಲಿಟರಿಯಾಗಿ ಪಿಂಕು, ವೈಟು, ರೋಸ್ ಕಲರು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ. ಪೀಚ್ ಕಲರು ಮಿಕ್ಸ್ ಆಗಿದೆ, ಅದು ಮಾರ್ಬಲ್ ಎಫೆಕ್ಟ್ ಬರೋದಕ್ಕೋಸ್ಕರನೇ ಈ ಥರ ಮಾಡೋದು. ಸೊ ದಟ್ ನನ್ನ ಮೇಲ್ಗಡೆನೂ ಒಂಚೂರು ಲೈಟ್ ಮಾಡಿದಾಗ ಅದು ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಮೇಲ್ಗಡೆನೂ ಗ್ಲಿಟರ್ ಹಾಕಿದ್ದೀನಿ. ನೀವೆಲ್ಲರೂ ಈ DIY ನೋಡಿದ್ದೀರಾ ಅನ್ಸುತ್ತೆ, ಈ ಬಾಟ್ಲ್ ಹೇಗೆ ಮಾಡಿದ್ದೀನಿ ಅಂತ. ನೋಡಿಲ್ಲ ಅಂದರೆ ಲಿಂಕ್ ಹಾಕಿರ್ತೀನಿ, ಈಗಲೇ ಹೋಗಿ ನೋಡ್ಕೊಬನ್ನಿ. ತುಂಬ ಈಸಿ, ಒಂದು 5 ಮಿನಿಟ್ಸಲ್ಲಿ ಮಾಡ್ಬೋದು. ಅದನ್ನು ನಾನಿವಾಗ ಕ್ರಿಸ್ಮಸ್ ಥೀಮ್ ಇಟ್ಕೊಂಡು ಈ ಥರ ಸೆಟಪ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ವಂಡರ್ಫುಲ್ ಆಗಿದೆ ಅಲ್ವಾ. ನೀವು ಟ್ರೈ ಮಾಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ತಿಳಿಸೋದನ್ನ ಪ್ಲೀಸ್ ಮರಿಬೇಡಿ.